ಕನ್ನಡ ಗೋಲ್ಡನ್ ಸ್ಕ್ರೀನ್ ಪ್ರೆಸೆಂಟ್ಸ್ 10,000 BC. ಈ ಕತೆ ಒಂದು ಆದಿವಾಸಿಗಳದ್ದು. ಈ ಆದಿವಾಸಿಗಳನ್ನು ಎಗೋಲು ಅಂತ ಕರೆಯಲಾಗುತ್ತೆ. ಹಿಮ ಕೂಡಿದ ಪರ್ವತಗಳಲ್ಲಿ ಇವರಿರ್ತಾರೆ. ಇವರು ಹಸಿಗೋಸ್ಕರ ಮನೋ ಶಿಕಾರಿ ಮಾಡ್ತಾರೆ. ಮನೋ ಬಂದರೆ ಕಾಡು ಆನೆ. ಈ ಪರ್ವತದಲ್ಲಿ ಕಾಡಾನೆಗಳು ಬರೋದು ತುಂಬ ಕಡಿಮೆ, ಒಂದೊಂದು ಸಲ ಬರೋದೇ ಇಲ್ಲ. ಇದರಿಂದ ಆದಿವಾಸಿಗಳಿಗೆ ಹಸಿವನ್ನು ಎದುರಿಸಬೇಕಾಗತ್ತೆ. ಹಾಗೆ ತುಂಬ ಚಿಂತೆನೂ ಆಗುತ್ತೆ, ಹಸಿವನ್ನು ಹೇಗೆ ನೀಗಿಸೋದು ಅಂತ. ಈ ಆದಿವಾಸಿಗಳ ಗುಂಪಲ್ಲಿ ಒಬ್ಬ ಹೆಂಗಸು ಇರ್ತಾಳೆ. ಅವಳನ್ನ ಎಲ್ಲರೂ ದೊಡ್ಡಮ್ಮ ಅಂತ ಕರೀತಾರೆ. ಆಕೆ ಆತ್ಮಗಳ ಜೊತೆ ಕೂಡ ಮಾತಾಡಬಲ್ಲಳು. ಹಾಗೆ ಅವರ ಪೂರ್ವಜರ ಜೊತೆ ಕೇಳಬಹುದು ಈ ಸಮಸ್ಯೆಯಿಂದ ಹೇಗೆ ಪಾರಾಗಬಹುದು ಅಂತ. ಅವಳು ತುಂಬ ಸರಿ ಕೇಳೂ ಇರ್ತಾಳೆ, ಆದರೆ ಇದಕ್ಕೆ ಉತ್ತರ ಸಿಕ್ಕಿರಲ್ಲ. ಆದರೆ ಒಂದು ರಾತ್ರಿ ಅವ್ರಿಗೆ ಉತ್ತರ ಸಿಗುತ್ತೆ. ಆ್ಯಕ್ಚುಲಿ ಇವರಿಗೆ ಕಾಡಲ್ಲಿ ಒಂದು ಹುಡುಗಿ ಸಿಕ್ಕಿರ್ತಾಳೆ. ಪಕ್ಕದಲ್ಲಿ ಅವಳ ತಾಯಿ ಕೂಡ ಸತ್ತಿರೋ ಸ್ಥಿತಿಯಲ್ಲಿ ಇರ್ತಾಳೆ. ಆ ಆದಿವಾಸಿಗಳು ಆ ಹುಡುಗಿನ ಕರ್ಕೊಂಡು ಬಂದು ದೊಡ್ಡಮ್ಮನ ಹತ್ರ ನಿಲ್ಲಿಸ್ತಾರೆ. ದೊಡ್ಡಮ್ಮ ಆ ಹುಡುಗಿನ ನೋಡಿ ಹೇಳ್ತಾಳೆ, ಇವಳು ಯಾರಿಂದ ನಮ್ಮ ಪೀಳಿಗೆ ನಾಶ ಆಗುತ್ತೋ ಆ ನಾಲ್ಕು ಕಾಲುಗಳ ರಾಕ್ಷಸರ ಸೂಚನೆ ಕೊಡೋಕೆ ಬಂದಿದ್ದಾಳೆ ಅಂತ. ಇದು ಯಾವಾಗ ಆಗುತ್ತೆ ಅಂದರೆ ನಾವು ಕೊನೆ ಶಿಕಾರಿಗೆ ಹೋದಾಗ. ನೀನು ಚಿಂತೆ ಮಾಡಬೇಡ, ಆವಾಗ ಒಬ್ಬ ಹೊಸ ಯೋಧನ ಉದಯವಾಗುತ್ತೆ. ಈ ಹುಡುಗಿ ಅವನ ಹೆಂಡತಿ ಆಗ್ತಾಳೆ. ಆಮೇಲೆ ಇವರಿಬ್ಬರು ಯಗಾಲ್ ಜನಗಳಿಗೆ ಹೊಸ ಜಗತ್ತಿನಡಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹಸಿವಿನ ಭಯನೇ ಇರೋದಿಲ್ಲ ಅಂತ ಹೇಳ್ತಾಳೆ. ಈ ಹುಡುಗಿಯ ಹೆಸರು ಆವ್ಲೆಟ್, ಅಂದರೆ ಹೊಸ ಜೀವನ. ಈ ಆದಿವಾಸಿಗಳ ಗುಂಪಲ್ಲಿ ಒಬ್ಬ ಹುಡುಗನೂ ಇರ್ತಾನೆ, ಅವನ ಹೆಸರು ಡಿಲೆ. ಡಿಲೆ ಆ ಹುಡುಗಿನ ತುಂಬ ಇಷ್ಟನೂ ಪಡ್ತಾನೆ. ಮತ್ತು ಇಲ್ಲಿ ದೊಡ್ಡಮ್ಮನ ಮಾತನ್ನು ಕೇಳಿ ಡಿಲೆ ತಂದೆಗೆ ತುಂಬ ಚಿಂತೆ ಆಗುತ್ತೆ. ಅವ್ರ ಹತ್ರ ಶ್ವೇತದಂಡ ಇರುತ್ತೆ. ಆ್ಯಕ್ಚುಲಿ ಶಿಕಾರಿ ಎಲ್ಲಗಿಂತ ಇವರೇ ಮೊದಲು ಮಾಡ್ತಾ ಇದ್ದಿದ್ದು. ಅವರೊಂದು ಡಿಸಿಷನ್ ತೊಗೊತಾರೆ, ಬೇರೆ ಕಡೆ ಹೋಗಬೇಕು ಅಂತ. ಒಂದು ರಾತ್ರಿ ಅವರ ಸ್ನೇಹಿತನೊಂದಿಗೆ ಹೇಳ್ತಾರೆ, ಇಲ್ಲಿಂದ ನಾನು ಹೋಗಬೇಕಾಗಿದೆ, ನಾವು ಕೊನೆ ಶಿಕಾರಿಗೋಸ್ಕರ ಕಾಯೋಕ್ಕಾಗಲ್ಲ. ಆಮೇಲೆ ನೀನು ನನಗೊಂದು ಮಾತು ಕೊಡು, ಯಾರಿಗೂ ಹೇಳಲ್ಲ ನಾನು ಇಲ್ಲಿಂದ ಯಾಕೆ ಹೋದೆ ಅಂತ. ಆಮೇಲೆ ಆತ ಅವನ ಶ್ವೇತನ ದಂಡ ಅವನಿಗೆ ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ಇಲ್ಲಿ ಅವನು ಹೋದ್ಮೇಲೆ ಅವನ ಮಗನಿಗೆ ಎಲ್ಲರೂ ಹೀಯಾಳಿಸ್ತಾರೆ. ಅವನು ಹೇಳ್ತಾರೆ, ನಿಮ್ಮಪ್ಪ ಇಲ್ಲಿಂದ ಓಡಿ ಹೋದ ಅಂತ. ಆ್ಯಕ್ಚುಲಿ ಅವರಿಗೆಲ್ಲ ಏನು ಅನಿಸಿರುತ್ತೆ ಅಂದರೆ, ದೊಡ್ಡಮ್ಮನ ಭವಿಷ್ಯವಾಣಿ ಕೇಳಿ ಹೆದರಿಕೊಂಡು ಇಲ್ಲಿಂದ ಓಡಿ ಹೋಗಿದ್ದಾನೆ ಅಂತ. ಆದರೆ ಸತ್ಯ ಅದಾಗಿರಲ್ಲ. ಆ್ಯಕ್ಚುಲಿ ಸತ್ಯ ಯಾರಿಗೂ ಗೊತ್ತೂ ಇರಲ್ಲ, ಡಿಲೆನ ಅಪ್ಪ ಇಲ್ಲಿಂದ ಯಾಕೆ ಹೋಗಿದ್ದಾನೆ ಅಂತ. ಆವ್ಲೆಟ್ ಹೇಗೆ ಗುಂಪಲ್ಲಿ ಒಂಟಿಯಾಗಿದ್ದಾಳೋ ಹಾಗೆ ಡಿಲೆನು ಕೂಡ ಒಂಟಿಯಾಗಿದ್ದಾನೆ. ಆಮೇಲೆ ಇವರಿಬ್ಬರು ಮಧ್ಯೆ ಸ್ನೇಹ ಬೆಳೆಯುತ್ತೆ. ಕಾಲ ಕಳೀತಾ ಇದ್ದ ಹಾಗೆ ಇವರ ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ. ಆಮೇಲೆ ತುಂಬ ವರ್ಷಗಳು ಕಳೆಯುತ್ತೆ, ಇವರಿಬ್ಬರು ದೊಡ್ಡರೂ ಆಗ್ತಾರೆ. ಒಂದು ದಿವಸ ಇವರಿರೋ ಜಾಗದಲ್ಲಿ ಕಾಡಾನೆಗಳು ಬರುತ್ತೆ. ಇದೇ ಕೊನೆ ಶಿಕಾರಿಯ ಸಮಯ. ಭವಿಷ್ಯವಾಣಿಯ ಪ್ರಕಾರ ಯಾವಾಗ ಇವರು ಕೊನೆ ಶಿಕಾರಿಗೆ ಹೋಗ್ತಾರೋ ನಾಲ್ಕು ಕಾಲುಗಳ ಪ್ರಾಣಿಗಳು ಬರುತ್ತವೆ, ಅವು ಇವರನ್ನು ನಾಶ ಮಾಡುತ್ತವೆ. ಕಾಡಾನೆಗಳು ಇವರ ಹತ್ರ ಬಂದಾಗ ಇವರೊಂದು ಡಿಸಿಷನ್ ತೊಗೊತಾರೆ, ಯಾರು ಮೊದಲು ಕಾಡಾನೆ ಶಿಕಾರಿ ಮಾಡ್ತಾರೋ ಅವರು ಆವ್ಲೆಟ್ನ ಮದುವೆ ಮಾಡ್ಕೊತಾರೆ. ಆಮೇಲೆ ಅವರಿಗೆ ಶ್ವೇತದಂಡನ್ನು ಕೊಡಲಾಗುತ್ತೆ, ಅವನನ್ನು ಈ ಗುಂಪಿನ ಸರದಾರನನ್ನಾಗಿ ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಈತ ಆವ್ಲೆಟ್ ಡಿಲೆ ಹತ್ರ ಬಂದು ಹೇಳ್ತಾಳೆ, ಇಲ್ಲಿಂದ ನಾವು ಓಡಿ ಹೋಗಿ ಮದುವೆ ಆಗೋಣ ಅಂತ. ಯಾಕೆ ಅಂದರೆ ಎಲ್ಲರಿಗೂ ಅನಿಸಿರುತ್ತೆ ಕಾಡಾನೆ ಶಿಕಾರಿ ಮಾಡೋದು ಕರ್ಣಿಂದ ಮಾತ್ರ ಸಾಧ್ಯ ಅಂತ. ಈ ಗುಂಪಲ್ಲಿ ಕರ್ಣ ಅಂತ ಹುಡುಗನೂ ಇರ್ತಾನೆ, ಶಿಕಾರಿ ಮಾಡೋದ್ರಲ್ಲಿ ಎಕ್ಸ್ಪರ್ಟು ಆಗಿರ್ತಾನೆ. ಆದರೆ ಡಿಲೆ ಹೇಳ್ತಾನೆ, ಇಲ್ಲ ನಾನು ನಮ್ಮ ಅಪ್ಪನ ಥರ ಓಡೋಗೋದಿಲ್ಲ, ಏನೇ ಆಗಲಿ ಶಿಕಾರಿ ನಾನೇ ಮಾಡ್ತೀನಿ, ಆಮೇಲೆ ನಾನು ಪಡ್ಕೊಂಡೇ ಪಡ್ಕೊತೀನಿ ಅಂತ ಹೇಳ್ತಾನೆ. ಆಮೇಲೆ ಎಲ್ಲರೂ ಗುಂಪಿನ ಆದಿವಾಸಿಗಳು ಕಾಡಾನೆ ಶಿಕಾರಿ ಮಾಡೋಕ್ಕೆ ಹೊರಡ್ತಾರೆ. ಒಂದು ದೊಡ್ಡ ಆನೆನ ಒಂದು ಬಲೆ ಹಗ್ಗದ ಬಲೆಯಲ್ಲಿ ಸಿಗಾಕಿಸ್ತಾರೆ. ಆದರೆ ಆನೆ ಹಗ್ಗದ ಕಟ್ ಮಾಡಿಕೊಂಡು ಓಡಿ ಹೋಗುತ್ತೆ, ಆದರೆ ಬಲೆ ಮಾತ್ರ ಅದ್ರ ಮೈ ಮೇಲೆ ಹಾಗೇ ಇರುತ್ತೆ. ಆಮೇಲೆ ಎಲ್ಲರೂ ಸೇರಿ ಹಗ್ಗನ ಹಿಡ್ಕೊಳ್ತಾರೆ, ಆದರೂ ಆನೆ ಮುಂದೆ ಹೋಗ್ತಾನೆ ಇರುತ್ತೆ. ಇದರಿಂದ ಆಗ್ತಾ ಇರಲ್ಲ, ಒಬ್ಬೊಬ್ಬರಾಗಿ ಹಗ್ಗ ಕೈಯಿಂದ ಬಿಡ್ತಾನೇ ಇರ್ತಾರೆ. ಆದರೆ ಡಿಲೆ ಕೈ ಮಾತ್ರ ಬಲೆಯಲ್ಲಿ ಸಿಕ್ಕಾಕೊಂಡಿರುತ್ತೆ. ಆನೆ ಅವನ್ನ ಎಳ್ಕೊಂಡು ಒಂದು ಬೆಟ್ಟದ ತುದಿಗೆ ಕರ್ಕೊಂಡು ಬಂದು ಹೋಗುತ್ತೆ. ಬೆಟ್ಟದ ತುದಿ ಹೋದ್ಮೇಲೆ ಆನೆ ಡಿಲೆ ಮೇಲೆ ಹಲ್ಲೆ ಮಾಡುತ್ತೆ. ಡಿಲೆ ಒಂದು ಈಟಿಯಿಂದ ಆನೆಗೆ ಹೊಡಿತಾನೆ, ಆದರೆ ಆನೆಗೆ ಏನೂ ಆಗಲ್ಲ. ಆನೆ ಮತ್ತೆ ಅವನ ಮೇಲೆ ದಾಳಿ ಮಾಡುತ್ತೆ. ಡಿಲೆ ಇನ್ನೊಂದು ಈಟಿ ಸಿಗುತ್ತೆ, ಹೇಗೋ ಮಿಸ್ ಆಗಿ ಅದು ಆನೆ ತಗಲುತ್ತೆ. ಇದರಿಂದ ದೊಡ್ಡ ಆನೆ ಅಂತ್ಯವಾಗುತ್ತೆ. ಆಮೇಲೆ ಎಲ್ಲ ಆದಿವಾಸಿಗಳು ಅಲ್ಲಿಗೆ ಬರ್ತಾರೆ, ಅವರು ನೋಡ್ತಾರೆ ಆನೆ ಸಾಯಿಸಿದಾನೆ ಅಂತ. ಅವ್ರಿಗೆ ನೋಡಿ ತುಂಬ ಖುಷಿಯಾಗುತ್ತೆ, ಒಬ್ಬನೇ ಇಷ್ಟೊಂದು ದೊಡ್ಡ ಆನೆಯನ್ನು ಸಾಯಿಸಿದ್ದಾನೆ ಅಂತ. ಆಮೇಲೆ ಶ್ವೇತದಂಡ ಮತ್ತು ಆ ಹುಡುಗಿನ ಅವನಿಗೆ ಒಪ್ಪಿಸ್ತಾರೆ. ಆದರೆ ಡಿಲೆ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ, ಈ ಆನೆ ನಾನು ಕೊಂದಿಲ್ಲ ಅಂತ. ಯಾಕೆ ಅಂದರೆ ಎಲ್ಲರಿಗೂ ಅನಿಸಿರುತ್ತೆ ನಾವೆಲ್ಲ ಬಲೆಯಿಂದ ಕೈ ಬಿಟ್ಟಿದ್ವಿ, ಆದರೆ ಡಿಲೆ ಮಾತ್ರ ಹಾಗೆ ಇಟ್ಕೊಂಡಿದ್ದ ಅಂತ. ಆದರೆ ಡಿಲೆ ಗೊತ್ತಿರುತ್ತೆ ಅವನ ಕೈ ಬಲೆಯಲ್ಲಿ ಸಿಕ್ಕಿ ಹಾಕ್ಕೊಂಡಿತ್ತು ಅಂತ. ಅದಕ್ಕೆ ಅವನು ಶ್ವೇತದಂಡನ ವಾಪಸ್ ಕೊಟ್ಬಿಡ್ತಾನೆ. ಆಮೇಲೆ ಆವ್ಲೆಟ್ಗೆ ಹೇಳ್ತಾನೆ, ನಾನು ಕಾಡನ್ನು ನಾ ಕೊಂದಿಲ್ಲ ಅಂತ.
ಅದಾಗದೆ ಬಂದು ನನ್ನ ಈಟಿ ಮೇಲೆ ಬಿದ್ದು ಸತ್ತೋಯ್ತು, ಅದಕ್ಕೆ ನಾನು ಶ್ವೇತದಂಡನ ವಾಪಸ್ ಕೊಟ್ಬಿಟ್ಟೆ ಅಂತ ಹೇಳ್ತಾನೆ. ಇಲ್ಲಿ ಶ್ವೇತದಂಡನ ಕೊಡೋದು ಅಂದರೆ ಆವ್ಲೆಟ್ನ ಕೂಡ ಬಿಟ್ಕೊಡೋದು ಅಂತ. ಇಲ್ಲಿ ಆವ್ಲೆಟ್ ಯಾರಿಗೆ ಸಿಗ್ತಾರೆ ಅಂತ ಹೇಳಿದ್ರೆ ಕಾಡಾನೆ ಯಾರು ಕೊಳ್ತಾರೋ ಅವರಿಗೆ ಅಂತ. ಅದು ಇವಾಗ ಡಿಲೇ ಕಾಡಾನನ್ನ ಕೊಂದಿಲ್ಲ ಅಂದರೆ ಆವ್ಲೆಟ್ ಅವನಿಗೆ ಸಿಗೋಲ್ಲ. ಇದರಿಂದ ಆವ್ಲೆಟ್ ಬೇಜಾರಾಗಿ ನೀ ನನ್ನ ಕೈ ಬಿಟ್ಬಿಟ್ಟೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ. ನಿಜ ಏನಂದರೆ ಇವರಿಗೆ ಒಬ್ರಿಗೊಬ್ಬರು ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ. ಒಂದಿನ ಅದೇ ರಾತ್ರಿ ಇವರೆಲ್ಲರೂ ಮಲಗಿರುವಾಗ ಕೆಲವು ಜನ ಕುದುರೆ ಮೇಲೆ ಬಂದ್ಬಿಟ್ಟು ಇವ್ರ ಮೇಲೆ ದಾಳಿ ಮಾಡ್ತಾರೆ. ಇವರ ಗುಡಿಸಲುಗಳಿಗೆ ಬೆಂಕಿ ಹಚ್ಚಲಾಗತ್ತೆ, ಇವರ ಜನಗಳಿಗೆ ಹೊಡೆಯಲಾಗತ್ತೆ, ಹಿಂಸಿಸಲಾಗತ್ತೆ, ಕೊನೆಗೆ ಬಂದಿ ಮಾಡಲಾಗತ್ತೆ. ಇದರಲ್ಲಿ ಡಿಲೇ ಮತ್ತು ಸ್ವಲ್ಪ ಜನ ತಪ್ಪಿಸ್ಕೊಳ್ತಾರೆ, ಮಿಕ್ಕ ಉಳಿದಿದ್ದ ಜನಗಳನ್ನು ಬಂದಿ ಮಾಡಿಬಿಟ್ಟು ಇಲ್ಲಿಂದ ಕರ್ಕೊಂಡು ಹೋಗಲಾಗತ್ತೆ. ಅದರಲ್ಲಿ ಆವ್ಲೆಟ್ ಕೂಡ ಇರ್ತಾಳೆ. ಇದಾದ ನಂತರ ಡಿಲೇ ಹೇಳ್ತಾನೆ ಆವ್ಲೆಟ್ ಮತ್ತು ನಮ್ಮ ಜನರನ್ನು ಬಚಾವ್ ಮಾಡಿಕೊಂಡು ವಾಪಸ್ ಕರ್ಕೊಂಡು ಬರ್ತೀನಿ ಅಂತ, ಅವ್ರ ಹಿಂದೆ ಹೋಗ್ತೀನಿ ಅಂತ. ಅದಕ್ಕೆ ಕರಣ್ ಹೇಳ್ತಾನೆ ಆ ಎತ್ತರದ ಬೆಟ್ಟಗಳಿಂದ ಬದುಕಿ ಯಾರೂ ವಾಪಸ್ ಬಂದಿಲ್ಲ ಅಂತ. ಅದು ಡಿಲೇ ಹೇಳ್ತಾನೆ ಅವರು ಕೂಡ ಅಲ್ಲಿಂದನೇ ತಾನೇ ಬಂದಿರೋದು. ಆಮೇಲೆ ಡಿಲೇ ಮತ್ತು ಅವನ ಸ್ನೇಹಿತರು ಕುದುರೆ ಹೆಜ್ಜೆಯ ಗುರುತು ಇಟ್ಕೊಂಡು ಆವ್ಲೆಟ್ ಮತ್ತು ತಮ್ಮ ಜನರನ್ನು ಹುಡ್ಕೊಂಡು ಹೋಗ್ತಾರೆ. ಆದರೆ ಇವರ ಪ್ರಯಾಣ ಅಷ್ಟು ಸುಲಭ ಆಗಿರೋಲ್ಲ. ಆಮೇಲೆ ತುಂಬ ದಿನಗಳು ಹಗಲು ರಾತ್ರಿಯ ಪ್ರಯಾಣದ ನಂತರ ಬೆಟ್ಟದಿಂದ ಒಂದು ಸಮದತ್ತ ಪ್ರದೇಶಕ್ಕೆ ಬಂದು ತಲುಪುತ್ತಾರೆ. ಇದೇ ಸ್ಥಳದಲ್ಲಿ ಆವ್ಲೆಟ್ ತಂದೆ ತಾಯಿ ಮತ್ತು ಪೂರ್ಣ ಪರಿವಾರವನ್ನು ಯಾರೋ ಕೊಂದಿರೋ ಜಾಗವಾಗಿರುತ್ತೆ. ಆಮೇಲೆ ಡಿಲೇ ಮತ್ತು ಅವರ ಸ್ನೇಹಿತರು ಒಂದು ಕಾಡಿನ ಒಳಗೆ ಪ್ರವೇಶಿಸುತ್ತಾರೆ. ಕಾಡಿನೊಳಗೆ ಪ್ರವೇಶಿಸಿದ ನಂತರ ಆವ್ಲೆಟ್ ಮತ್ತು ಅವರ ಆದಿವಾಸಿಗಳ ಗುಂಪು ಅವರಿಗೆ ಕಾಣಿಸ್ತಾರೆ. ಅವ್ರನ್ನೆಲ್ಲ ಬಂದಿ ಮಾಡಲಾಗುತ್ತೆ, ಅವ್ರನ್ನೆಲ್ಲ ಕೆಲವು ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇವಾಗ ಇಲ್ಲಿ ರಾತ್ರಿ ಆದಾಗ ಡಿಲೇ ಆವ್ಲೆಟ್ ಮತ್ತು ಕೆಲವು ಸ್ನೇಹಿತರನ್ನು ಪೀಡಿಸ್ತಾನೆ. ಆದರೆ ಯಾರು ಬಂದಿ ಮಾಡಿರ್ತಾರೋ ಅವರು ಮತ್ತೆ ಇವರನ್ನು ಬಂದು ಹಿಡಿತಾರೆ. ಡಿಲೇ ಇದರಲ್ಲಿ ಮತ್ತೆ ತಪ್ಪಿಸ್ಕೊಳ್ತಾನೆ, ಆದರೆ ಡಿಲೇ ಸ್ನೇಹಿತನಿಗೆ ಏಟಾಗಿರುತ್ತೆ. ಆಮೇಲೆ ಬಂದಿದ್ದ ಗುಂಪು ಹೇಳ್ಕೊಂಡು ಅವ್ರನ್ನ ಮುಂದಕ್ಕೆ ಹೋಗ್ತಾರೆ. ಇಲ್ಲಿ ಡಿಲೇ ಸ್ನೇಹಿತನ ಏಟಾಗಿರೋದ್ರಿಂದ ಅವನು ಅವನ ಸ್ನೇಹಿತನನ್ನು ಹೇಳ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಇವರಿಗೆ ಹಸಿವಾಗುತ್ತೆ. ಆಮೇಲೆ ಡಿಲೇ ಶಿಕಾರಿ ಮಾಡೋಕ್ಕೆ ಹೋಗ್ತಾನೆ, ಆದರೆ ಒಂದು ಆಳವಾದ ಗುಂಡಿಯಲ್ಲಿ ಬಿದ್ದು ಬಿಡ್ತಾನೆ. ಅದರಲ್ಲಿ ಮೊದಲೇ ತುಂಬ ಪ್ರಾಣಿಗಳು ಬಿದ್ದಿರ್ತವೆ, ಅದರಲ್ಲಿ ಒಂದು ದೊಡ್ಡ ಹುಲಿನೂ ಕೂಡ ಇರುತ್ತೆ, ಆದರೆ ಅದು ಸಿಕ್ಕಿ ಹಾಕ್ಕೊಂಡಿರುತ್ತೆ. ಆಮೇಲೆ ರಾತ್ರಿ ಆದಂತೆ ಇಲ್ಲಿ ಮಳೆ ಶುರುವಾಗುತ್ತೆ. ಮಳೆಯ ನೀರಿನಿಂದ ಗುಂಡಿ ತುಂಬಲಿಕ್ಕೆ ಶುರುವಾಗುತ್ತೆ. ಹುಲಿ ಇನ್ನೇನು ನೀರಲ್ಲಿ ಮುಳುಗಿ ಸಾಯೋ ಸ್ಥಿತಿಯಲ್ಲಿ ಇರುತ್ತೆ. ಡಿಲೇ ಬಂದು ಸಿಕ್ಕಿ ಹಾಕ್ಕೊಂಡಿರುವ ಹುಲಿಯನ್ನು ಬಿಡಿಸ್ತಾನೆ. ಬಿಡಿಸೋಕ್ಕೂ ಮೊದಲು ಹೇಳಿರ್ತಾನೆ, ನೀನೇನಾದರೂ ನನ್ನ ತಿನ್ನಲ್ಲ ಅಂದರೆ ನಾನು ಇದರಿಂದ ನಿನ್ನ ಬಿಡಿಸ್ತೀನಿ ಅಂತ. ಆಮೇಲೆ ಹುಲಿ ಅವನನ್ನು ಸಾಯಿಸದೆ ಅಲ್ಲಿಂದ ಹೊರಟೋಗುತ್ತೆ. ಆಮೇಲೆ ಡಿಲೇ ಕೂಡ ಆ ಗುಂಡಿಯಿಂದ ಹೊರಗಡೆ ಬರ್ತಾನೆ. ಆಮೇಲೆ ಅವನ ಸ್ನೇಹಿತನ ಹತ್ರ ಹೋಗ್ತಾನೆ. ಅವನ ಸ್ನೇಹಿತ ಕೂಡ ಇವಾಗ ಹುಷಾರಾಗಿರ್ತಾನೆ. ಅವನು ಹೇಳ್ತಾನೆ ರಾತ್ರಿ ನೀನೊಂದು ಕಿಚ್ಚಿದ ಶಬ್ದ ಕೇಳಿದೆ ಅಂತ. ಆಮೇಲೆ ಇವರಿಬ್ಬರು ಶಬ್ದ ಎಲ್ಲಿಂದ ಕೇಳಿಸಿತ್ತು ಅಲ್ಲಿಗೆ ಹೊರಡ್ತಾರೆ. ಅಲ್ಲಿಗೆ ಹೋದ್ಮೇಲೆ ಅವರು ನೋಡ್ತಾರೆ ಈ ಜಾಗದಲ್ಲಿ ಯಾರೂ ದಾಳಿ ಮಾಡಿರಲಾಗತ್ತೆ. ಅವರಲ್ಲಿ ಎಂಟ್ರಿ ಆಗ್ತಾ ಇದ್ದ ಹಾಗೆ ತುಂಬ ಜನ ಆದಿವಾಸಿಗಳು ಇವ್ರ ಮೇಲೆ ದಾಳಿ ಮಾಡ್ತಾರೆ. ಅವರು ಇನ್ನೇನು ಇವು ಸಾಯಿಸಬೇಕು. ಅಷ್ಟರಲ್ಲೇ ಒಂದು ಹುಲಿ ಅಲ್ಲಿಗೆ ಬರುತ್ತೆ. ಇದು ಅದೇ ಹುಲಿ, ಏನು ಡಿಲೇ ಒಂದು ದೊಡ್ಡ ಗುಂಡಿಯಲ್ಲಿ ಕಾಪಾಡಿರ್ತಾನೋ ಅದೇ ಹುಲಿ ಆಗಿರುತ್ತೆ. ಆ ಹುಲಿಯನ್ನು ನೋಡಿ ಎಲ್ಲರೂ ಆದಿವಾಸಿಗಳು ಹೆದರುಕೊಂಡು ಹಿಂದೆ ಸರಿತಾರೆ. ಯಾವಾಗ ಹುಲಿ ಡಿಲೇ ಹತ್ರ ಹೋಗ್ತೋ ಡಿಲೇ ಹೇಳ್ತಾನೆ ನಿನಗೆ ನನ್ನ ಗುರುತು ಸಿಗಲಿಲ್ವಾ, ನಾನೇ ನಿನ್ನ ಕಾಪಾಡಿದ್ದು ಅಂತ. ಆಮೇಲೆ ಆ ಹುಲಿ ಅವನಿಗೆ ಏನು ಮಾಡದೆ ಅಲ್ಲಿಂದ ಹೊರಟೋಗುತ್ತೆ. ಇದಾದ ಮೇಲೆ ಏನು ಆದಿವಾಸಿಗಳು ಇವರನ್ನ ಸಾಯಿಸ್ಬೇಕಂತ ಇದ್ರೋ ಅವರು ಇವರನ್ನ ಜೊತೆ ಕರ್ಕೊಂಡು ಹೋಗಿ ಊಟ ಉಪಚಾರಗಳನ್ನು ಮಾಡ್ತಾರೆ. ಡಿಲೇ ಅವ್ರಿಗೆ ಕೇಳ್ತಾನೆ ನೀವು ನಮ್ಮ ಭಾಷೆ ಹೇಗೆ ಕಲಿತ್ರಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ತುಂಬ ವರ್ಷಗಳ ಹಿಂದೆ ಇಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದ ಸಮದಟ್ಟ ಪ್ರದೇಶ ಹುಡ್ಕೊಂಡು, ಅವನಿಂದನೇ ನಿಮ್ಮ ಭಾಷೆಯನ್ನು ನಾವು ಕಲಿತಿದ್ದು ಅಂತ. ಇವರು ಯಾವ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ರೋ ಆ ವ್ಯಕ್ತಿ ಡಿಲೇನ ತಂದೆ ಆಗಿರ್ತಾನೆ. ಡಿಲೇ ಕೇಳ್ತಾನೆ ಅವ್ರು ಎಲ್ಲಿದ್ದಾರೆ ಇವಾಗ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿಗೆ ರಾಕ್ಷಸ ಆತ್ಮಗಳು ಬಂದಿದ್ವು, ಅವು ನಿಮ್ಮ ತಂದೆ ಮತ್ತು ನಮ್ಮ ಜನಗಳನ್ನು ದೇವರ ಪರ್ವತಗಳ ಹತ್ತಿರ ಕರ್ಕೊಂಡು ಹೋದವು, ಅಲ್ಲಿಂದ ಇಲ್ಲಿವರೆಗೂ ಯಾರೂ ಜೀವಂತವಾಗಿ ವಾಪಸ್ ಬಂದಿಲ್ಲ, ಇವಾಗ ನೀನು ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀಯ. ಡಿಲೇ ಹೇಳ್ತಾನೆ ನಾನೇ ಯಾಕೆ. ಅದಕ್ಕೆ ಅವ್ರು ಹೇಳ್ತಾರೆ ನಮ್ಮಲ್ಲಿ ಒಂದು ಭವಿಷ್ಯವಾಣಿಯಾಗಿದೆ, ಇಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಅವನು ಒಂದು ಹುಲಿ ಜೊತೆ ಮಾತಾಡೋನಾಗಿರ್ತಾನೆ, ಆಮೇಲೆ ಎಲ್ಲ ನಮ್ಮ ಜನಗಳನ್ನು ಕಾಪಾಡ್ತಾನೆ ಅಂತ.
ಇದಾದ ಮೇಲೆ ಅಕ್ಕಪಕ್ಕದಲ್ಲಿ ಇರೋ ಎಲ್ಲರಿಗೂ ಸೂಚನೆ ಕೊಡಲಾಗುತ್ತೆ ಹುಲಿಯ ಜೊತೆ ಮಾತಾಡೋಣ ಬಂದಿದ್ದಾನೆ ಅಂತ. ಇಲ್ಲಿ ಡಿಲೇನ ಸ್ನೇಹಿತ ಯಾರಿರ್ತಾನೆ ಅವನು ಹೇಳ್ತಾನೆ, ನಿನ್ನ ತಂದೆ ಓಡಿ ಹೋಗಿರಲಿಲ್ಲ ಅಂತ. ದೊಡ್ಡಮ್ಮನ ಭವಿಷ್ಯವಾಣಿಯ ನಂತರ ತಮ್ಮ ಜನರ ರಕ್ಷಣೆಗೋಸ್ಕರ ಹೊಸದಾದ ಹಾಗೂ ಸಮದಟ್ಟ ಪ್ರದೇಶವನ್ನು ಹುಡ್ಕೊಂಡು ಹೋಗಿದ್ದು ಅಂತ. ತಮ್ಮ ಜನರು ಹಸಿವಿನಿಂದ ಸಾಯಬಾರದು ಅಂತ ಡಿಲೇಗೆ ಹೇಳ್ತಾನೆ. ಡಿಲೇಗೆ ಹೇಳ್ತಾನೆ, ಇದಕ್ಕೆ ಮುಂಚೆ ನೀನು ನನಗೆ ಯಾಕೆ ಹೇಳಿದ್ದನ್ನು ಹೇಳಲಿಲ್ಲ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ನಿನ್ನ ತಂದೆ ಹೇಳಿದರು, ಗೊತ್ತಾಗ್ಬಿಟ್ಟು ಎಲ್ಲರೂ ಒಬ್ಬೊಬ್ಬರಾಗಿ ಗುಂಪನ್ನು ಬಿಟ್ಟು ಹೋಗ್ತಾರೆ ಅಂತ. ಅವರು ನನ್ನ ಹತ್ರ ಭಾಷೆಯನ್ನು ತಗೊಂಡಿದ್ರು, ಈ ವಿಷಯ ಯಾರಿಗೂ ಹೇಳಬೇಡ ಅಂತ. ಇದಾದಮೇಲೆ ಡಿಲೆ ಮತ್ತು ಎಲ್ಲ ಆದಿವಾಸಿಗಳು ದೇವರ ಪರ್ವತದ ಕಡೆ ಹೊರಡ್ತಾರೆ. ಇದಾದಮೇಲೆ ಯಾರು ಇವರ ಜನರನ್ನು ಬಂದಿ ಮಾಡಿರ್ತಾರೋ ಅವರು ಇವರ ಹಿಂಬಲಸ್ತಿರೋದು ನೋಡ್ಬಿಡ್ತಾರೆ. ಒಂದು ನೆದಿರೆ ಹತ್ತಿರ ಬಂದು ದೋಣಿಗಳ ಮೇಲೆ ಪ್ರಯಾಣ ಮಾಡಿಬಿಡ್ತಾರೆ. ಇವರು ಇನ್ನೇನು ಅವ್ರನ್ನ ಹಿಡಿಯೋಷ್ಟರಲ್ಲಿ ಅವರು ದೋಣಿಯಿಂದ ಮುಂದೆ ಹೋಗ್ಬಿಟ್ಟಿರ್ತಾರೆ. ಇವಾಗ ಇವರು ಅವ್ರನ್ನ ಹಿಂಬಾಲಿಸೋಕ್ಕಾಗಲ್ಲ, ಯಾಕೆ ಅಂದರೆ ಇವ್ರ ಹತ್ರ ದೋಣಿಗಳು ಇರೋದಿಲ್ಲ. ಆಮೇಲೆ ಇವರು ಪ್ರಯಾಣವನ್ನು ಕಾಲಲ್ಲೇ ಮುಂದೆ ಹೊರಿಸೋಕ್ಕೆ ತೀರ್ಮಾನ ಮಾಡ್ತಾರೆ. ಆದರೆ ಇಲ್ಲಿ ವಿಶಾಲವಾದ ಮರಳುಭೂಮಿ ಇರುತ್ತೆ, ಇಲ್ಲಿವರೆಗೂ ಯಾರೂ ಇಲ್ಲಿಂದ ಆಚೆ ಕಡೆ ಹೋಗೋಕ್ಕೆ ಆಗಿರೋಲ್ಲ. ಆದರೆ ಡಿಲೇ ಹೇಳ್ತಾನೆ, ಈ ಮರಳುಭೂಮಿ ದಾಟ್ಕೊಂಡು ನಾವು ಹೋಗಿ ಹೋಗ್ತೀವಿ, ಆಮೇಲೆ ನಮ್ಮೆಲ್ಲ ಜನರನ್ನು ಬಿಡಿಸ್ಕೊಂಡು ಬಂದೇ ಬರ್ತೀವಿ ಅಂತ. ತುಂಬ ದಿನಗಳ ಪ್ರಯಾಣದ ನಂತರ ಮರಳುಗಾಡಿನ ಇನ್ನೊಂದು ತುದಿಗೆ ಬಂದು ಇವರು ತಲುಪ್ತಾರೆ. ಅಲ್ಲಿ ಬಂದು ನೋಡಿದಾಗ ಒತ್ತೆಯಾಳುಗಳನ್ನು ಹಿಡ್ಕೊಂಡು ದೊಡ್ಡ ದೊಡ್ಡ ಪಿರಮಿಡನ್ನು ಕಟ್ಟಲಾಗುತ್ತಾ ಇರ್ತದೆ. ಇದಕ್ಕೆ ಜನಗಳನ್ನು ಒತ್ತೆಯಾಳುಗಳನ್ನಾಗಿ ಮಾಡಿಕೊಂಡು ಕರ್ಕೊಂಡು ಬಂದು ಗುಲಾಮರನ್ನಾಗಿ ಮಾಡಿ ಅವರ ಹತ್ರ ಕೆಲಸ ಮಾಡಿಸಿಕೊಳ್ಳಲಾಗುತ್ತಿರುತ್ತದೆ. ಇಲ್ಲಿ ಸಾವಿರಾರು ಗುಲಾಮರಿರ್ತಾರೆ. ಇವರಲ್ಲಿ ಒಬ್ಬ ಲೀಡರ್ ಕೂಡ ಇರ್ತಾನೆ, ಅವನಿಗೆ ಇವರೆಲ್ಲರೂ ದೇವರು ಎಂದು ಪೂಜಿಸಲಾಗುತ್ತಿರುತ್ತದೆ. ಇವರೆಲ್ಲರೂ ಅವನ್ನ ಆಕಾಶದಿಂದ ಬಂದಿದ್ದಾನೆ ಎಂದು ಅಂದ್ಕೊಂಡಿರ್ತಾರೆ. ದೇವರಂತ ಯಾರನ್ನ ಕರೀತಾರೆ, ಅವನು ಒಂದು ಪರದೆ ಹಿಂದೆನೇ ಇರ್ತಾನೆ, ಪರದೆ ಹಿಂದೆನೇ ಎಲ್ಲ ಆದೇಶನೂ ಕೊಡ್ತಾನೂ ಇರ್ತಾನೆ. ಆಮೇಲೆ ಡಿಲೆ ಗುಲಾಮರೆಲ್ಲ ರಾತ್ರಿ ಮಲಗೋ ಜಾಗದ ಹತ್ರ ಬರ್ತಾನೆ. ಆ್ಯಕ್ಚುಲಿ ಇವ್ರ ಹತ್ರ ಒಬ್ಬ ದೇವರ ಮನುಷ್ಯ ಇರ್ತಾನೆ, ಇವನನ್ನು ದೇವರ ಕಡೆಯವರು ಕೊಲ್ಲಬೇಕು ಅಂತ ಅಂದ್ಕೊಂಡಿರ್ತಾರೆ. ಅಷ್ಟರಲ್ಲಿ ಗುಲಾಮರು ಇವನನ್ನು ರಕ್ಷಿಸಿ ತಮ್ಮ ಜಾಗದ ಹತ್ತಿರ ಕರ್ಕೊಂಡು ಬಂದು ಬಚ್ಚಿಟ್ಟಿರ್ತಾರೆ. ಆದರೆ ಅವನಿಗೆ ಕಣ್ಣು ಕಾಣಿಸಲ್ಲ. ಅವನು ಡಿಲೇಗೆ ಹೇಳ್ತಾನೆ, ಮುಂಚೆ ಮೂರು ಜನ ದೇವರಿದ್ದರು, ಅದರಲ್ಲಿ ಇಬ್ಬರು ಸತ್ತೋಗಿದ್ದಾರೆ, ಇವಾಗ ಉಳ್ಕೊಂಡಿರೋದು ಒಬ್ಬನೇ. ಅದಕ್ಕೆ ಡಿಲೇಗೆ ಹೇಳ್ತಾನೆ, ಅವನನ್ನು ಸಾಯಿಸೋಕೆ ಯಾವುದಾದ್ರೂ ಒಂದು ಉಪಾಯ ಇರಲೇಬೇಕಲ್ವಾ. ಅದಕ್ಕೆ ಅವನು ಹೇಳ್ತಾನೆ, ನಾನೊಂದಿನ ಕೇಳಿದ್ದೆ, ದೇವರು ಕೂಡ ಹೆದರ್ತಾನೆ, ಅದು ಒಬ್ಬ ಮನುಷ್ಯನಿಂದ. ಆ ಮನುಷ್ಯನ ದೇಹದಲ್ಲಿ ಆಕಾಶದಲ್ಲಿ ಕಾಣಿಸುವ ನಕ್ಷತ್ರಗಳಿರುತ್ತವೆ, ಆ ನಕ್ಷತ್ರ ಗುರುತಿಗೆ ಉರ್ವಾನ ಅಂತ ಕರೆಯಲಾಗುತ್ತದೆ. ಭವಿಷ್ಯವಾಣಿಯ ಪ್ರಕಾರ ಆ ಮನುಷ್ಯ ಇಲ್ಲಿನ ಗುಲಾಮರನ್ನು ಕಾಪಾಡುತ್ತಾನೆ. ಅವನು ಡಿಲೇಗೆ ಹೇಳ್ತಾನೆ, ನಿನ್ನ ದೇಹದಲ್ಲಿ ಆ ತರಹದ ಯಾವುದಾದ್ರೂ ಗುರುತು ಇದೆಯಾ ಅಂತ. ಆದರೆ ಇದಕ್ಕೆ ಡಿಲೇ ಏನನ್ನೂ ಹೇಳಲ್ಲ. ಇವಾಗ ಡಿಲೇಗೆ ಗಮನಕ್ಕೆ ಬರುತ್ತೆ ಇವರ ತಂದೆ ಬದುಕಿಲ್ಲ ಅಂತ. ಅವರು ಇವನ ತಂದೆಯನ್ನು ಸಾಯಿಸಿರ್ತಾರೆ. ಇದಾದ ಮೇಲೆ ಡಿಲೇ ಮತ್ತು ಅವನ ಸ್ನೇಹಿತರು ಹೊರಗಡೆ ಬರ್ತಾರೆ, ತಮ್ಮ ಜನಗಳ ಹತ್ತಿರ ಹೋಗೋಣ ಅಂತ. ಅಷ್ಟರಲ್ಲಿ ಇವರನ್ನ ಅಲ್ಲಿನ ಕಾವಲುಗಾರರು ನೋಡಿಬಿಡ್ತಾರೆ. ಆಮೇಲೆ ಇವರಿಗೂ ಅವರಿಗೂ ಮಧ್ಯೆ ಫೈಟ್ ಆಗುತ್ತೆ. ಈ ಫೈಟ್ನಲ್ಲಿ ಟಿಕ್ ಟಿಕ್ನ ಸಾವಾಗುತ್ತೆ. ಟಿಕ್ ಟಿಕ್ ಸಾಯೋಕ್ಕೂ ಮುಂಚೆ ಶ್ವೇತದಂಡನ ಡಿಲೇಗೆ ಕೊಡ್ತಾನೆ. ಇವಾಗ ಡಿಲೇ ತನ್ನ ತಂದೆಯ ಮತ್ತು ಟಿಕ್ ಟಿಕ್ನ ಸಾವಿನ ಸೇಡು ತೀರಿಸ್ಕೊಂಡ್ಲೇಬೇಕು, ಆಮೇಲೆ ಇಲ್ಲಿ ಎಲ್ಲ ಜನರನ್ನು ಕಾಪಾಡಬೇಕು ಅಂದ್ಕೊಳ್ತಾನೆ. ಇನ್ನೊಂದು ಕಡೆ ಭವನದ ಒಳಗಡೆ ಆವ್ಲೆಟ್ನ ತೋರಿಸಲಾಗುತ್ತೆ. ಆವ್ಲೆಟ್ ಕೈನ ಮೇಲೆ ಗಾಯದ ಗುರುತು ಇರುತ್ತೆ, ಅದು ಆಕಾಶದಲ್ಲಿ ನಕ್ಷತ್ರದ ಹಾಗೆ ಇರುತ್ತೆ. ಇದು ಹೇಗಿರುತ್ತೆ ಅಂದರೆ ಆಕಾಶದಲ್ಲಿ ನಕ್ಷತ್ರದ ಓರಿಯನ್ ಬೆಲ್ಟ್ ಹಾಗೆ ಇರುತ್ತೆ. ಆ ಗುರುತು ನೋಡಿ ಇವರಿಗೆ ತುಂಬ ಭಯ ಆಗುತ್ತೆ. ಆಮೇಲೆ ಇವರು ಅವಳನ್ನು ತಮ್ಮ ದೇವರ ಹತ್ರ ಕರ್ಕೊಂಡು ಹೋಗ್ತಾರೆ. ಭವಿಷ್ಯವಾಣಿಯ ಪ್ರಕಾರ ಯಾರ ದೇಹದಲ್ಲಿ ಈ ಗುರುತು ಇರುತ್ತೋ ಅವರೇ ಇಲ್ಲಿನ ಜನರನ್ನೆಲ್ಲ ಕಾಪಾಡುತ್ತಾರೆ, ಅವರಿಗೆ ಮುಕ್ತಿನೂ ಕೊಡ್ತಾರೆ. ಇವಾಗ ಆವ್ಲೆಟ್ನ ಕೈಯಲ್ಲಿ ಆ ನಕ್ಷತ್ರದ ಗುರುತು ಇದೆ. ಆಮೇಲೆ ಇಲ್ಲೊಬ್ಬ ಶಿಕಾರಿನೂ ಬಂದಿದ್ದಾನೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಇಲ್ಲಿ ಇವಾಗ ಡಿಲೇನ ತೋರಿಸಲಾಗುತ್ತೆ. ಡಿಲೇ ಜನಗಳ ಹತ್ರ ಹೇಳ್ತಾನೆ, ನಾಳೆ ಬೆಳಗ್ಗೆ ಸೂರ್ಯೋದಯ ಆಗ್ತಾ ಇದ್ದ ಹಾಗೆ ನಾವು ನಮ್ಮ ಜನಗಳ ಹತ್ತಿರ ಹೋಗಿ ಸೇರ್ಕೊಬೇಕು ಅಂತ. ಆಮೇಲೆ ಇವರು ಹಾಗೇನೆ ಮಾಡ್ತಾರೆ. ಬೆಳಗ್ಗೆನೆ ಇವರು ತಮ್ಮ ಜನಗಳ ಹತ್ತಿರ ಎಲ್ಲ ಗುಲಾಮರ ಹಾಗೆ ಬಂದು ಸೇರ್ಕೊಳ್ತಾರೆ. ಡಿಲೇ ಎಲ್ಲ ಗುಲಾಮರಿಗೆ ಹೇಳ್ತಾನೆ, ನಾವು ಇವಾಗ ಅವ್ರ ಮೇಲೆ ಯುದ್ಧ ಮಾಡಬೇಕು ಅಂತ. ಆಮೇಲೆ ಯುದ್ಧದ ಕಹಳೆ ಕೂಗಲಾಗುತ್ತೆ. ಅಲ್ಲಿರೋ ದೊಡ್ಡ ದೊಡ್ಡ ಆನೆಗಳನ್ನು ಹೆದರಿಸ್ತಾರೆ, ದಾಳಿ ಮಾಡ್ತಾರೆ. ಇದರಿಂದ ಆನೆಗಳ ಹಿಂಡು ದಿಕ್ಕಾಪಾಲಾಗಿ ಓಡ್ತವೆ, ಆನೆ ಕಾಲಿಗೆ ಏನೇನು ಸಿಗುತ್ತೋ ಎಲ್ಲ ತುಳ್ಕೊಂಡು ಹೋಗ್ತವೆ. ಇಲ್ಲಿ ಒಳಗಡೆ ದೇವ್ರು ಹೇಳ್ತಾನೆ, ಆವ್ಲೆಟ್ನ ಹೊರಗಡೆ ಕರ್ಕೊಂಡು ಹೋಗಿ, ಗುಲಾಮರೇನಾದರೂ ಮುಂದೆ ಬಂದರೆ ಇವಳನ್ನ ಸಾಯಿಸಿಬಿಡಿ ಅಂತ. ಅವರು ಹಾಗೆ ಅವಳನ್ನು ಹೊರಗಡೆ ಕರ್ಕೊಂಡು ಬರ್ತಾರೆ.
ಆಮೇಲೆ ಡಿಲೆ ಮತ್ತು ಅವರ ಜನ ಆವ್ಲೆಟ್ನ ನೋಡಿ ನಿಂತ್ಕೊಳ್ತಾರೆ. ಅಷ್ಟರಲ್ಲೇ ಒಳಗಿಂದ ದೇವರು ಅನ್ನೋನು ಹೊರಗಡೆ ಬರ್ತಾನೆ. ದೇವರನ್ನು ನೋಡ್ತಾ ಇದ್ದ ಹಾಗೆ ಎಲ್ಲ ಗುಲಾಮರು ಕೆಳಗಡೆ ಮಲ್ಕೊಂಡು ಬಿಡ್ತಾರೆ. ಆ್ಯಕ್ಚುಲಿ ಇದು ಎಲ್ಲ ಗುಲಾಮರು ದೇವರಿಗೆ ಕೊಡೋ ಗೌರವ ಆಗಿರುತ್ತೆ. ಇವಾಗ ದೇವರು ಒಬ್ಬ ಮನುಷ್ಯ ಹೇಳ್ತಾನೆ, ಯಾವ ಶಿಕಾರಿ ಈ ಹುಡುಗಿಯನ್ನು ಹುಡ್ಕೊಂಡು ಬಂದಿದ್ದಾನೋ ಅವನು ಈ ಹುಡುಗಿಯನ್ನು ಕರ್ಕೊಂಡು ಹೋಗ್ಬೋದು ಅಂತ, ನಾನು ಅವನನ್ನು ತಡೆಯೋದಿಲ್ಲ ಅಂತ. ಆ್ಯಕ್ಚುಲಿ ಇದು ಯಾಕೆ ಹೇಳ್ತಾನೆ ಅಂದರೆ, ಭವಿಷ್ಯವಾಣಿಯ ಪ್ರಕಾರ ಯಾರ ದೇಹದಲ್ಲಿ ಆಕಾಶದಲ್ಲಿ ಇರೋ ನಕ್ಷತ್ರದ ಗುರುತು ಇರುತ್ತೋ ಈ ಸಾಮ್ರಾಜ್ಯವನ್ನು ಅವರು ನಾಶ ಮಾಡುತ್ತಾನೆ ಅಂತ. ಈ ಎಲ್ಲ ಗುರುತು ಯವ್ಲೆಟ್ನ ಕೈಯಲ್ಲಿರುತ್ತೆ. ಅದು ಗಾಯದ ರೂಪದಲ್ಲಿ ಇದ್ದರೂ ಅಷ್ಟು ನೆಗ್ಲೆಕ್ಟ್ ಆಗಿ ಇವ್ರು ತಗೊಳೋಕೆ ಸಾಧ್ಯ ಇಲ್ಲ. ಅದಕ್ಕೆ ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗೋಕೆ ಹೇಳ್ತಾರೆ. ಅದಕ್ಕೆ ಡಿಲೆ ಹೇಳ್ತಾನೆ, ಸರಿ ಆಯಿತು ನಾನು ಕರ್ಕೊಂಡು ಹೋಗ್ತೀನಿ, ಆದರೆ ನಮ್ಮ ಜನಗಳ ಗತಿ ಏನು? ಅದಕ್ಕೆ ದೇವರ ಹೇಳ್ತಾನೆ, ಅವರೆಲ್ಲ ನಮ್ಮ ಗುಲಾಮರು, ಅವರೆಲ್ಲ ಇಲ್ಲೇ ಕೆಲಸ ಮಾಡ್ತಾರೆ ಅಂತ. ಆದರೆ ಡಿಲೆ ಇದಕ್ಕೆ ಒಪ್ಪಲ್ಲ. ಆಮೇಲೆ ತನ್ನಲ್ಲಿದ್ದ ಶ್ವೇತದಂಡನ ದೂರದಿಂದ ದೇವರ ಕಡೆಗೆ ಎಸಿತಾನೆ. ಆ ಶ್ವೇತದಂಡ ಸೀದಾ ಬಂದು ದೇವರ ಎದೆಗೆ ಬಂದು ಬಡಿಯುತ್ತೆ. ಡಿಲೆ ಹೇಳ್ತಾನೆ, ನೋಡಿದ್ರಾ, ಅವನು ದೇವರಲ್ಲ, ಅವನು ನಮ್ಮೆಲ್ಲರ ಥರ ಒಬ್ಬ ಮನುಷ್ಯನೇ, ಇವಾಗ ನೋಡಿ ಅವನು ಸತ್ತೋದ ಅಂತ. ಆಮೇಲೆ ಇವರ ಮಧ್ಯೆ ಒಂದು ದೊಡ್ಡ ಯುದ್ಧನೇ ಆಗುತ್ತೆ. ಕೊನೆಗೆ ಡಿಲೆ ಮತ್ತು ಅವರ ಜನರು ಇದರಲ್ಲಿ ಗೆಲ್ತಾರೆ. ಆದರೆ ಯಾರು ಇವರನ್ನೆಲ್ಲ ಒತ್ತೆಯಾಳುಗಳನ್ನಾಗಿ ಕರ್ಕೊಂಡು ಬಂದಿರ್ತಾನೆ, ಆವ್ಲೆಟ್ಗೆ ಒಂದು ಬಾಣದಿಂದ ಹೊಡಿತಾನೆ. ಇದರಿಂದ ಆವ್ಲೆಟ್ನ ಸಾವಾಗುತ್ತೆ. ಆಮೇಲೆ ಯಾರು ಬಾಣದಿಂದ ಹೊಡೆದಿರ್ತಾನೋ ಅವನನ್ನು ಡಿಲೆ ಸಾಯಿಸ್ಬಿಡ್ತಾನೆ. ಇವಾಗ ಆವ್ಲೆಟ್ ಸತ್ತಿದ್ದಾಳೆ. ಆದರೆ ದೊಡ್ಡಮ್ಮನ ಭವಿಷ್ಯವಾಣಿ ಇದಾಗಿರಲಿಲ್ಲ. ಆದರೆ ದೊಡ್ಡಮ್ಮ ದೂರದಿಂದ ಇದನ್ನೆಲ್ಲ ನೋಡ್ತಾ ಇರ್ತಾಳೆ. ಆಮೇಲೆ ದೊಡ್ಡಮ್ಮ ತನ್ನ ಪ್ರಾಣನ ಆವ್ಲೆಟ್ಗೆ ಕೊಟ್ಟು ಅವಳ ಪ್ರಾಣನ ಬಿಟ್ಬಿಡ್ತಾಳೆ. ಇದರಿಂದ ಆವ್ಲೆಟ್ನ ಪ್ರಾಣ ಮತ್ತೆ ವಾಪಸ್ ಬಂದ್ಬಿಡುತ್ತೆ. ಆಮೇಲೆ ಇವರು ತಮ್ಮ ಜಾಗಕ್ಕೆ ಹೋಗೋಕ್ಕೂ ಮುಂಚೆ ಯಾರು ಆದಿವಾಸಿಗಳು ಇವರಿಗೆ ಸಹಾಯ ಮಾಡಿರ್ತಾರೋ ಅವರು ಇವರಿಗೆ ಕೆಲವೊಂದು ಬೀಜಗಳಿಗೂ ಕೊಡ್ತಾರೆ. ಆಮೇಲೆ ಡಿಲೆಗೆ ಅವ್ರು ಹೇಳ್ತಾರೆ, ನಿಮ್ಮ ತಂದೆ ಇದನ್ನು ನಿಮ್ಮ ಜಾಗಕ್ಕೆ ತಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ರು, ಇವಾಗ ನೀನು ಇದನ್ನು ತಗೊಂಡು ಹೋಗು ಅಂತ. ಇವರು ಇವಾಗ ಹೊಸದಾದ ಒಂದು ಸಮತಟ್ಟ ಪ್ರದೇಶಕ್ಕೆ ಬರ್ತಾರೆ. ಇಲ್ಲಿ ವ್ಯವಸಾಯ ಮಾಡ್ತಾರೆ. ಇವಾಗ ಇವರು ಯಾವತ್ತೂ ಹೊಟ್ಟೆ ಹಸಿವಿನಿಂದ ಸಾಯಬೇಕಾಗಿಲ್ಲ. ಇದರಿಂದ ದೊಡ್ಡಮ್ಮನ ಭವಿಷ್ಯವಾಣಿ ಏನಿರುತ್ತೋ ಅದು ಇವಾಗ ಪೂರ್ಣ ಆಗುತ್ತೆ.